ಅಪ್ಪ ಕೆಲ್ಸಕ್ಕೆ ಬರ್ತೇನಪ್ಪ? ಬರ್ತೀನಪ್ಪ, 500 ರೂಪಾಯಿ ಕೊಡು. ಎಷ್ಟೊತ್ತು ಕೆಲಸ ಮಾಡ್ತೀಯಪ್ಪ 500 ರೂಪಾಯಿಗೆ? ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ಅಷ್ಟೇ. ಅಷ್ಟೇ ಲಾಸ್ಟ್. 500 ರೂಪಾಯಿ ಬೇಕಾ? ಓ, 500 ರೂಪಾಯಿ ಯಾರು ಬರ್ತಾರೆ ಈಗ? ಎಲ್ಲ ಪೋಲಿ ಬಿದ್ದು ಬಿದ್ದಾರೆ, ಚೆಂಗ್ಲು ಬಿದ್ದಾರೆ, ಸಿದ್ದಾಮಯ್ಯನ ಅನ್ನ, ಬೆಳೆಸಲ್ ಮನ್ನ, ಇಂದಿರಾಗಾಂಧಿ ಊಟ, ಮನೆಕಡಿ ಕೋಟ, ಬಡ್ಡಿ ಕೊಟ್ಟರೆ ಸತ್ತೋದ್ರು, ತಿಂದಂಗಡೆ ತಿಂದಿ ಆದ್ರು, ಬೀದಿ ಬದಿ ವ್ಯಾಪಾರ ಮಾಡೋದು 1,000 ರೂಪಾಯಿ, ಇಂಟರ್ ಕ್ಯಾಶ್ ಮಾಡಿದ್ರೆ 3 ಲಕ್ಷ, ಕರೆಂಟ್ ಹೊಡ್ಸೋದ್ರೆ 5 ಲಕ್ಷ, ಆಸಿ ಇಡೋದ್ರೆ 5 ಲಕ್ಷ, ಮರದಿಂದ ಬಿದ್ದರ್ಗೆ 5 ಲಕ್ಷ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಗಂಟ ಮಾಸ್ಟರ್ಗಳಿಗೆ, ಮಕ್ಕಳುಗಳಿಗೆ, ಹುಡುಗರುಗಳಿಗೆ, ಅಡುಗೆ ಸಹಾಯಕರುಗಳಿಗೆ ಬಿಸಿ 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 ಊಟ, ಹಾವು ಕಡಿದ್ರೆ 5 ಲಕ್ಷ, ಸಿಪ್ಪೆ ಕಡಿದ್ರೆ 5 ಲಕ್ಷ, ಮನೆ ಬಸ್ ಮಾಡಿದ್ರೆ 5 ಲಕ್ಷ, ರೈತರಿಗೆ ಬಡ್ಡಿಲು ಸಾಲ, ಕೃಷಿ ಆಫೀಸಲ್ಲಿ ಬೇಕಾದ ಸಬ್ಸಿಡಿ, 65 ವರ್ಷ ಆದರೆ ಫ್ರೀ ಪಾಸ್ ತಿಂಗಳಿಗೆ 3,000, ಇದೆಲ್ಲ ಮಿಷಿನ್ ಕಂಪ್ಯೂಟರ್ ಕಾಲ, ಮಾತೆತ್ತಿದ್ರೆ ಸ್ತ್ರೀಶಕ್ತಿ ಸಂಘ ಸಾಲ, ಧರ್ಮಸ್ಥಳ ಸಂಘ ಸಾಲ, ಹುಟ್ಟ ಮಕ್ಕಳಿಗೂ ಮೊಬೈಲು, ಪಾರ್ಕಲ್ಲಿ 300 ಜನ, ಕಾರಲ್ಲಿ 500 ಜನ, ಕಾಬದಲ್ಲಿ 700 ಜನ, ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಾಬಟ್ಟೆ ಜನ, ಸ್ಕೂಲು ಕಾಲೇಜಲ್ಲಿ ಲೆಕ್ಕಕ್ಕಿಲ್ಲಷ್ಟು ಮೊಬೈಲು, ಮುಳುಕ್ರು ಮೋಟ್ರು ಜಮೀನಲ್ಲಿ ಕೆಲಸ ಮಾಡ್ತಾವ್ರೆ, ಹುಡುಗರು ಹುಡುಗಿರು ಹುಟ್ಟ ಮಕ್ಕಳು ಹೆಂಗಸ ಮೊಬೈಲ ಕಾಲ ಮಾಡ್ತಾವ್ರೆ, ನೋಟ್ ಕೊಟ್ಟರಿಗೆ ಓಟು, ಪ್ರಜಾಪ್ರಭುತ್ವಕ್ಕೆ ಏಟು, ಒಂದು ಸರ್ಕಾರ ತರಲ್ಲ, ಕೆಲಸ ಮಾಡಕ್ ಬಿಡಲ್ಲ, ಹಿಂದೂ ಕಾಲದಲ್ಲಿ ಧರ್ಮ ಸತ್ಯ ಇತ್ತು, ಈಗಿನ ಕಾಲ ಚಾಕಕ ಕಾಲ, ಸತ್ಯಕ್ಕೆ 10 ಜನ, ಸುಳ್ಳಿಗೆ 1,000 ಜನ, ಸೋಂಬೇರಿಗಳಿಗೆ ಆಯುಸ್ ಜಾಸ್ತಿ, ಒಳ್ಳೆಗೆ ಸಾವು ಜಾಸ್ತಿ. ನಿಮ್ಮ ಊರು ಯಾವುದು ಅಣ್ಣ? ಸತ್ತ ಖಾಲಿ, ಊರ್ಗೊಂದು ಊಟ, ಮನಗೊಂದು ಪುಟ. ನಮ್ದು ಗುಂಜೆ ಒಳ ನರಸೀಪುರದ 13 ಕಿಲೋಮೀಟರ್ ಅನ್ನಿಸು ಮಂಜುನಾಥ ಅಂತ. ಒಳೆ ನರಸೀಪುರ ಅಂದ್ರೆ ರೇವಣ ಊರು, ಒಳೆ ನರಸೀಪುರ ತಾಲೂಕು. ನಿಮ್ದ ಒಳೆ ನರಸೀಪುರ ತಾಲೂಕಿಂದ ನಿಯರ್ 13 ಕಿಲೋಮೀಟರ್, 13 ಕಿಲೋಮೀಟರ್ ನಮ್ದು. ಹೌದಾ? ಇಲ್ಲ ನೋಡಿ, ಸಾರ್ವಜನಿಕರು ಇದ್ದಾರೆ. ಇದು ಹೊಳೆ ನರಸೀಪುರದ ತಾಲೂಕ್ ಆಫೀಸ್ ಸ್ಟ್ಯಾಂಡ್ ಅಂತ. ಇಲ್ಲಿ ತೆಗಿತಾರ ವಿಡಿಯೋ ನಾವೇ. ಆಯ್ತು ನೋಡಿ. ಆಯ್ತು. ನಮ್ಮ ಸ್ನೇಹಿತರು ಇವರು ಬಹಳ ಚೆನ್ನಾಗಿ ಒಂದು ಮಾತಾಡವ್ರೆ. ಇವರಿಗೆ ಹೆಚ್ಚಾಗಿ ಶೇರ್ ಮಾಡಿ ಸರ್ಕಾರದಿಂದ ಏನಾದರೂ ಒಂದು ಪದವಿ ಕೊಡಿಸ್ಬೇಕು ಅಂತ ನಮ್ಮಲ್ಲಿ ವಿನಂತಿ. ಅಪ್ಪ ಕೆಲ್ಸಕ್ಕೆ ಬರ್ತೇನಪ್ಪ? ಬರ್ತೀನಪ್ಪ, 500 ರೂಪಾಯಿ ಕೊಡು. ಎಷ್ಟೊತ್ತು ಕೆಲಸ ಮಾಡ್ತೀಯಪ್ಪ 500 ರೂಪಾಯಿಗೆ? ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ಅಷ್ಟೇ. ಅಷ್ಟೇ ಲಾಸ್ಟ್. 500 ರೂಪಾಯಿ ಬೇಕಾ? ಓ, 500 ರೂಪಾಯಿ ಯಾರು ಬರ್ತಾರೆ ಈಗ? ಎಲ್ಲ ಪೋಲಿ ಬಿದ್ದು ಬಿದ್ದಾರೆ, ಚೆಂಗ್ಲು ಬಿದ್ದಾರೆ, ಸಿದ್ದಾಮಯ್ಯನ ಅನ್ನ, ಬೆಳೆಸಲ್ ಮನ್ನ, ಇಂದಿರಾಗಾಂಧಿ ಊಟ, ಮನೆಕಡಿ ಕೋಟ, ಬಡ್ಡಿ ಕೊಟ್ಟರೆ ಸತ್ತೋದ್ರು, ತಿಂದಂಗಡೆ ತಿಂದಿ ಆದ್ರು, ಬೀದಿ ಬದಿ ವ್ಯಾಪಾರ ಮಾಡೋದು 1,000 ರೂಪಾಯಿ, ಇಂಟರ್ ಕ್ಯಾಶ್ ಮಾಡಿದ್ರೆ 3 ಲಕ್ಷ, ಕರೆಂಟ್ ಹೊಡ್ಸೋದ್ರೆ 5 ಲಕ್ಷ, ಆಸೆ ಇಡೋದ್ರೆ 5 ಲಕ್ಷ, ಮರದಿಂದ ಬಿದ್ದರ್ಗೆ 5 ಲಕ್ಷ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಗಂಟ ಮಾಸ್ಟರ್ಗಳಿಗೆ, ಮಕ್ಕಳುಗಳಿಗೆ, ಹುಡುಗರುಗಳಿಗೆ, ಅಡುಗೆ ಸಹಾಯಕರುಗಳಿಗೆ ಬಿಸಿ 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 ಊಟ, ಹಾವು ಕಡಿದ್ರೆ 5 ಲಕ್ಷ, ಸಿಪ್ಪೆ ಕಡಿದ್ರೆ 5 ಲಕ್ಷ, ಮನೆ ಬಸ್ ಮಾಡಿದ್ರೆ 5 ಲಕ್ಷ, ರೈತರಿಗೆ ಬಡ್ಡಿಲು ಸಾಲ, ಕೃಷಿ ಆಫೀಸಲ್ಲಿ ಬೇಕಾದ ಸಬ್ಸಿಡಿ, 65 ವರ್ಷ ಆದರೆ ಫ್ರೀ ಪಾಸ್ ತಿಂಗಳಿಗೆ 3,000, ಇದೆಲ್ಲ ಮಿಷಿನ್ ಕಂಪ್ಯೂಟರ್ ಕಾಲ, ಮಾತೆತ್ತಿದ್ರೆ ಸ್ತ್ರೀಶಕ್ತಿ ಸಂಘ ಸಾಲ, ಧರ್ಮಸ್ಥಳ ಸಂಘ ಸಾಲ, ಹುಟ್ಟ ಮಕ್ಕಳಿಗೂ ಮೊಬೈಲು, ಪಾರ್ಕಲ್ಲಿ 300 ಜನ, ಕಾರಲ್ಲಿ 500 ಜನ, ಕಾಬದಲ್ಲಿ 700 ಜನ, ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಾಬಟ್ಟೆ ಜನ, ಸ್ಕೂಲು ಕಾಲೇಜಲ್ಲಿ ಲೆಕ್ಕಕ್ಕಿಲ್ಲಷ್ಟು ಮೊಬೈಲು, ಮುಳುಕ್ರು ಮೋಟ್ರು ಜಮೀನಲ್ಲಿ ಕೆಲಸ ಮಾಡ್ತಾವ್ರೆ, ಹುಡುಗರು ಹುಡುಗಿರು ಹುಟ್ಟ ಮಕ್ಕಳು ಹೆಂಗ ಸಹ ಮೊಬೈಲ ಕಾಲ ಮಾಡ್ತಾವ್ರೆ, ನೋಟ್ ಕೊಟ್ಟರಿಗೆ ಓಟು, ಪ್ರಜಾಪ್ರಭುತ್ವಕ್ಕೆ ಏಟು, ಒಂದು ಸರ್ಕಾರ ತರಲ್ಲ, ಕೆಲಸ ಮಾಡಕ್ ಬಿಡಲ್ಲ, ಹಿಂದೂ ಕಾಲದಲ್ಲಿ ಧರ್ಮ ಸತ್ಯ ಇತ್ತು, ಈಗಿನ ಕಾಲ ಚಾಕಕ ಕಾಲ, ಸತ್ಯಕ್ಕೆ 10 ಜನ, ಸುಳ್ಳಿಗೆ 1,000 ಜನ, ಸೋಂಬೇರಿಗಳಿಗೆ ಆಯುಸ್ ಜಾಸ್ತಿ, ಒಳ್ಳೆಗೆ ಸಾವು ಜಾಸ್ತಿ. ನಿಮ್ಮ ಊರು ಯಾವುದು ಅಣ್ಣ? ಸತ್ತ ಖಾಲಿ, ಊರ್ಗೊಂದು ಊಟ, ಮನಗೊಂದು ಪುಟ. ನಮ್ದು ಗುಂಜೆ ಒಳ ನರಸೀಪುರದ 13 ಕಿಲೋಮೀಟರ್ ಅನ್ನಿಸು ಮಂಜುನಾಥ ಅಂತ. ಹೊಳೆ ನರಸೀಪುರ ಅಂದ್ರೆ ರೇವಣ ಊರು, ಹೊಳೆ ನರಸೀಪುರ ತಾಲೂಕು. ನಿಮ್ದು ಹೊಳೆ ನರಸೀಪುರ ತಾಲೂಕಿಂದ ನಿಯರ್ 13 ಕಿಲೋಮೀಟರ್, 13 ಕಿಲೋಮೀಟರ್ ನಮ್ದು. ಹೌದಾ? ಇಲ್ಲ ನೋಡಿ, ಸಾರ್ವಜನಿಕರು ಇದ್ದಾರೆ. ಇದು ಹೊಳೆ ನರಸೀಪುರದ ತಾಲೂಕ್ ಆಫೀಸ್ ಸ್ಟ್ಯಾಂಡ್ ಅಂತ. ಇಲ್ಲಿ ತೆಗಿತಾರ ವಿಡಿಯೋ ನಾವೇ. ಆಯ್ತು ನೋಡಿ. ಆಯ್ತು. ನಮ್ಮ ಸ್ನೇಹಿತರು ಇವರು ಬಹಳ ಚೆನ್ನಾಗಿ ಒಂದು ಮಾತಾಡವ್ರೆ. ಇವರಿಗೆ ಹೆಚ್ಚಾಗಿ ಶೇರ್ ಮಾಡಿ ಸರ್ಕಾರದಿಂದ ಏನಾದರೂ ಒಂದು ಪದವಿ ಕೊಡಿಸ್ಬೇಕು ಅಂತ ನಮ್ಮಲ್ಲಿ ವಿನಂತಿ.